ಪ್ರಿಯ ವೀಕ್ಷಕರೇ, ಯೋಗವನ ಬೆಟ್ಟದ ಗುಣವಾಗದ ಕಾಯಿಲೆಗಳ ಸಂಚಿಕೆಗೆ ತಮಗೆ ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ದಿವಸದ ವಿಷಯ ಲಿವರ್. ಲಿವರ್ ಅಂದರೆ ಕನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ ಹೇಳಬೇಕಾದರೆ ಯಕೃತ್. ಯಕೃತ್ಗೆ ಲಿವರ್ ಅಂತಾರೆ. ಅದರ ಜೊತೆ ಸ್ಪ್ಲೀನ್ ಅಥವಾ ಪ್ಲೀಹ ಕನ್ನಡದಲ್ಲಿ, ಅದೊಂದು ಜೋಡಣೆಯಾಗಿರ್ತದೆ. ಇಂಥ ಒಂದು ಯಕೃತ್ತು ಏಕದಮ್ ಕೆಟ್ಟೋಗ್ಬಿಡುತ್ತೆ. ಯಾವ್ಯಾವ ಕಾರಣದಿಂದ? ಮಲಬದ್ಧತೆಯಿಂದ ಕೆಡ್ಬೋದು, ಜಾಸ್ತಿ ಎಣ್ಣೆ ಪದಾರ್ಥ ತಿನ್ನೋದರಿಂದ ಕೆಡ್ಬೋದು, ವಿಪರೀತ ನಿಮಗೆ ಅಜೀರ್ಣದಿಂದ ಬರ್ಬೋದು, ಹೆಂಡ ಕುಡಿಯೋದರಿಂದ ಬರ್ಬೋದು, ಬೀಡಿ ಸೇದೋದರಿಂದ ಬರ್ಬೋದು, ಜಾಸ್ತಿ ಕಾಫಿ ಟೀ ಕುಡಿಯೋದರಿಂದ ಬರ್ಬೋದು, ಮಾದಕ ವಸ್ತುಗಳನ್ನು ತಿನ್ನೋದರಿಂದ ಕುಡಿಯೋದರಿಂದ ಬರ್ಬೋದು, ತಂಬಾಕು ತಿನ್ನೋದರಿಂದ, ಪಾನ್ ಪರಾಗ್ ತಿನ್ನೋದರಿಂದ ಬರ್ಬೋದು, ಯಾವುದೇ ಪ್ರಾಣಿ ಪಕ್ಷಿಗಳು ಕಾಡು ಪ್ರಾಣಿಗಳು ಮಾಡದೇ ಇರುವಂಥ ಕುಚೇಷ್ಟೆಗಳು ಚಟಗಳು ನಮ್ಮಲ್ಲಿ ಇರ್ತವೆ. ಅದಕ್ಕೋಸ್ಕರ ಯಕೃತ್ತು ಊದ್ಬೋದು, ಕೊಳತು ಹೋಗ್ಬೋದು, ಕ್ರಿಯಾಹೀನ ಆಗ್ಬೋದು, ಕಾಮಾಲೆ ಬರ್ಬೋದು, ಹೆಪಟೈಟಿಸ್ ಬರ್ಬೋದು. ವೈದ್ಯರು ಹೇಳ್ತಾರೆ ಇದನ್ನು ಕುಯ್ದು ಕೆಟ್ಟೋಗಿರೋ ಭಾಗವನ್ನೆಲ್ಲ ಕಸಿ ಮಾಡಿಬಿಡ್ತೀವಿ, ಆಮೇಲೆ ಅದು ಬೆಳ್ಕೋತದೆ ಅಂತ. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದರೆ, ದುಡ್ಡಿನ ಗಿಡ ಇದ್ದರೆ ತಾವು ಮಾಡಿಕೊಳ್ಳ್ರಿ. ಯಾಕೆಂದರೆ ಯಕೃತ್ತು ಲಿವರ್ ನಿಮ್ಮದು, ದುಡ್ಡು ನಿಮ್ಮದು, ಡಾಕ್ಟ್ರ್ ನಿಮ್ಮವರು, ಆಸ್ಪತ್ರೆ ನಿಮಗಿಷ್ಟವಾದ್ದು, ಮತ್ತು ಶರೀರ ನಿಮ್ಮದು, ಮಾಡ್ಕೊಳ್ರಿ. ನಮಗೆ ಅದರದ್ದೇನು ಅಭ್ಯಂತರ ಇಲ್ಲ. ಯಕೃತ್ತನ್ನು ಕುಯ್ಯೋದು, ಆಪರೇಷನ್ ಮಾಡೋದು ಅನಾವಶ್ಯಕ. ಕೇವಲ 8 ದಿವಸ ಔಷಧಿಯನ್ನು ತೆಗೆದು ನೋಡಿ, ತಮ್ಮಲ್ಲಿ ತಗೊಂಡು ನೋಡಿ. ಭಾರತೀಯ ಔಷಧಿ ಪದ್ಧತಿಯಲ್ಲಿ ಅಗಾಧವಾದ ಪರಿಣಾಮ ಬೀರುತ್ತೆ. ಹಂಗಂತೇಳಿ ಎಲ್ಲ ನಮ್ಮ ಹತ್ರ ಬಂದು ಔಷಧಿ ತೊಗೊಳ್ರಿ ಅಂತ ಜಾಹೀರಾತು ರೂಪದಲ್ಲಿ ನಾವು ಹೇಳೋದಿಲ್ಲ. ಆ ಟೆಸ್ಟ್ ಮಾಡಿಸ್ಕೊಬನ್ನಿ, ಈ ಟೆಸ್ಟ್ ಮಾಡಿಸ್ಕೊಬನ್ನಿ ಹೇಳೋದಿಲ್ಲ. ನಿಮ್ಮ ಹತ್ರ ಏನು ಹಿಂದೆ ಮಾಡಿಸಿಟ್ಟಿರ್ತೀರೋ ಅದರಲ್ಲೇ ಎಲ್ಲ ಕೆಲಸವನ್ನು ಮುಗಿಸ್ಬಿಡ್ತೇವೆ. ಸರ್ಕಾರದ ಒಂದು ಸವಲತ್ತು ಇದರಲ್ಲಿ ಕೊಡಲ್ಪಟ್ಟಿದೆ, ಹಾಗೂ ನಮ್ಮ ಸಂಸ್ಥೆದು ಸೇರಿ ನಡೆಯುವಂಥ ಒಂದು ಸೇವಾ ಸಂಸ್ಥೆನೇ ವಿನಃ ಇದು ವ್ಯಾಪಾರೀಕರಣದ ಬಿಸ್ನೆಸ್ ಕಮರ್ಷಿಯಲ್ ಮೈಂಡ್ ಆರ್ಗನೈಜೇಷನ್ ಅಲ್ಲ. ಇಲ್ಲಿ ವಿಶೇಷ ಏನಿದೆ ಗೊತ್ತಾ? ನೀವು ಔಷಧಿ ತೊಗೊಳ್ಳೋದಂತೆ, ಹೋಗೋದಂತೆ, ಗುಣ ಆದಮೇಲೆ ತಂದು ನಮ್ಮ ಶುಲ್ಕವನ್ನು ಕೊಡೋದಂತೆ. ನಮ್ಮಲ್ಲಿ ಕನ್ಸಲ್ಟೇಷನ್ ಫೀಸ್ ಇಲ್ಲ. ನಮ್ಮಲ್ಲಿ ತಾವು ಊಟ ಮಾಡುವಂಥ ಒಂದು ಪ್ರಸಾದಕ್ಕೆ ಬೇರೆ ನಿಮ್ಮ ಆಸ್ಪತ್ರೆಗಳಲ್ಲಿ ಹೋಗಿ ಟೋಕನ್ ತಗೊಂಡು ಕ್ಯಾಂಟೀನಲ್ಲಿ ಊಟ ಮಾಡಬೇಕಾಗತ್ತೆ. ಇಲ್ಲಿ ಉಚಿತ ಪ್ರಾಯೋಗಿಕವಾಗಿ ಆಗುವಂಥ ಟೆಸ್ಟ್ ಡೋಸ್ಗಳು ಅವು ಉಚಿತ. ಬೆಳಿಗ್ಗೆ ಒಂದು ಪೇಯ, ಸಂಜೆ ಒಂದು ಪೇಯ ಕುಡಿಲಿಕ್ಕೆ ಕೊಡ್ತೀವಿ, ಅದು ಉಚಿತ. ಎಲ್ಲಾದರೂ ಇದೇನ್ರಿ ಈ ಥರದ ಆಸ್ಪತ್ರೆ? ಅದು ನಾವು ಏನೋ ಹೀಗೆ ಮಾಡಬೇಕಂತ ಹುಟ್ಟಿದ ತಪ್ಪಿಗೆ ನಮಗೊಂದು ಹುಚ್ಚಿಡ್ದಿದೆ. ಅದರಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ತಾವು ಉಪಯೋಗಿಸ್ಕೋಬೋದು, ಬಿಡ್ಬೋದು. ಬನ್ನಿ ಅಂತ ನಾವು ನಿಮ್ಮನ್ನು ಕರೆಯಲ್ಲ, ಬಂದವ್ರನ್ನ ಹೋಗಿ ಅಂತ ನಾವು ಓಡಿಸಲ್ಲ. ಅದಕ್ಕೋಸ್ಕರ ತಾವು ಇದನ್ನು ಉಪಯೋಗಿಸ್ಕೋಬೇಕೋ ಬೇಡುವಂಥ ತೀರ್ಮಾನ ತಗೊಳ್ಳಿ. ಈಗ ನಮ್ಮಲ್ಲಿ ಚಿಕಿತ್ಸೆ ಪಡೆದಂಥ ಸತ್ಯಕಥೆಯನ್ನು ಹೇಳುವಂಥ ಕೆಲವು ರೋಗಿಗಳು ತಮ್ಮ ಅಭಿಪ್ರಾಯವನ್ನು ತಮ್ಮ ಜೊತೆ ಹಂಚಿಕೊಳ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಶುಭಮಸ್ತು. ನಮಸ್ಕಾರ, ನನ್ನ ಹೆಸರು ಕೃಷ್ಣ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನನಗೆ ಒಂದು 2 ತಿಂಗಳಿಂದೆ ಸ್ವಲ್ಪ ಜಾಂಡೀಸ್ ಇತ್ತು. ರೆಗ್ಯುಲರ್ ಡಾಕ್ಟ್ರ್ ಹತ್ರ ಹೋಗೋ ಬದಲು ಕೆಲವರು ಪೇನ್ ಕಿಲ್ಲರ್ ಕೊಟ್ಟರು, ಹೊಟ್ಟೆ ನೋವು ಬಂತು ಅಂತ. ಏನಾಗ್ಬಿಡ್ತು, ಇದ್ದಕ್ಕಿದ್ದಾಗೆ ನನಗೆ ಕಿಡ್ನಿ 2 ಸ್ಟಾಪ್ ಆಗಿಬಿಡ್ತು. 2 ದಿವಸ ಕಿಡ್ನಿ ವರ್ಕ್ ಆಗಿದ್ದರಿಂದ ಕೈ ಕಾಲು ಹೊಟ್ಟೆ ಎಲ್ಲ ಊತ ಬಂದು ಸಿಕ್ಕಾಪಟ್ಟೆ ನೋವು. ನಿಂತರೆ ನಿಲ್ಲಕ್ಕಾಗಲ್ಲ, ಕೂತ್ರೆ ಕೂರೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಮಲ್ಗೋಕ್ಕಾಗಲ್ಲ, ನಿದ್ದೆ ಅನ್ನೋದು ಕನಸಾಗೋಯ್ತು. 1.5 ತಿಂಗಳು ತುಂಬ ಕಷ್ಟಪಟ್ಟೆ. ಆ ಟೈಮಲ್ಲಿ ಕಿಡ್ನಿ ಸರಿ ಆಯಿತು. ಡಾಕ್ಟ್ರ್ ಅಂದರು ಲಿವರ್ಗೆ ಹೋಗೋ ಬ್ಲಡ್ದು ವೆಯ್ನ್ಸು ಬ್ಲಾಕ್ ಆಗಿದೆ, ಲಿವರ್ ವರ್ಕ್ ಆಗ್ತಾಯಿಲ್ಲ, ಏನು ಮಾಡೋದು, ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತಂದರು. ನಂತರ ನನಗೆ ಕೆಲವು ಸ್ನೇಹಿತರು ಗುಣವಾಗದ ಕಾಯಿಲೆಗಳು ಇದ್ದು ಯೋಗವನ ಬೆಟ್ಟ ಹೋಗು, ಪಕ್ಕ ಅಲ್ಲ ನಿನಗೆ, ಹತ್ರ ನಿಮಗೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ ಅಂದರು. ಯೋಗವನ ಬೆಟ್ಟಕ್ಕೆ ಬಂದೆ. ಬಂದು ತೋರಿಸಿ ಕೆಲವು ಮಾತ್ರೆಗಳು ಮತ್ತು ಕೆಲವು ಔಷಧಿಗಳನ್ನು ಕೊಟ್ಟರು. ಮುಖ್ಯವಾಗಿ ನನ್ನ ಯಕೃತ್ ಸಮಸ್ಯೆಗೆ
ಇದನ್ನು ಕೊಟ್ಟರು. ಒಂದು 15 ದಿವಸ ಬೇಕು, 15 ದಿವಸದಲ್ಲಿ ನೋಡೋಣ ಏನು ಒಂದು ಪರಿಣಾಮ ಬೀರುತ್ತೆ, ಹೇಗೆ ನಿಮ್ಮ ಲಿವರ್ ಕೆಲಸ ಮಾಡುತ್ತೆ ಅಂತಂದರು. ನನಗೆ ಆ ಮಾತ್ರೆಗಳನ್ನು ಜೊತೆಗೆ ಇಂಗ್ಲೀಷ್ ಮೆಡಿಸನ್ನು ಸಹ ಕಂಟಿನ್ಯೂ ಮಾಡಲು ಹೇಳಿದರು. ಜೊತೆಗೆ ಹೊಟ್ಟೆಯಲ್ಲಿ ಒಂದು 2-3 ಸಲ ನೀರು ತೆಗಿಬೇಕಾಗೂ ಬಂತು. ಇದಾದ ನಂತರ ಇಲ್ಲಿದ್ದು ಟ್ಯಾಬ್ಲೆಟ್ಸ್ ತಗತ ಏನಾಯಿತು, ಕಾಲೂತ ಹೊಟ್ಟೆದು ಊತ ಎಲ್ಲ ಕಡಿಮೆ ಆಯಿತು. ಈಗ ಮೊದಲು ನನಗೆ ನಡಿಬೇಕಾದ್ರೆ ಯಾರಾದರೂ ಇಬ್ಬರು ಹೆಲ್ಪ್ ಬೇಕಾಯಿತು. ಒಂದು ಆಟೋ ಹತ್ತಕ್ಕಾಯ್ತಿರಲಿಲ್ಲ, ಒಂದು ಕಾರ್ ಹತ್ತಕ್ಕಾಯ್ತಿರಲಿಲ್ಲ, ಟಾಯ್ಲೆಟ್ಗೆ ಹೋಗೋದು ಹಿಂಸೆ ಆಗ್ತಿತ್ತು. ಈಗ ಆರಾಮಾಗಿ ನಡೆದಾಡ್ತೀನಿ, ಕಾಲು 90% ಊತ ಕಡಿಮೆ ಆಗಿದೆ, ಹೊಟ್ಟೆನೂ ಕಡಿಮೆ ಆಗಿದೆ. ಯೋಗವನ ಬಟ್ ನಮ್ಮ ನಡುವೆ ಇದ್ದರೂ ಸಹ ತುಂಬ ಜನಕ್ಕೆ ತಿಳಿದಿಲ್ಲ, ಆದರೆ ಇವರು ಪ್ರಚಾರ ಬಯಸೋದಿಲ್ಲ ಅಂತ ಅನಿಸುತ್ತೆ ನನಗೆ. ಇಲ್ಲಿ ಒಬ್ಬರಿಂದ ಬಾಯಿಯಿಂದ ಬಾಯಿಗೆ ಹರಡಿ ಹರಡಿ ವಾಸಿಯ ಇಲ್ಲಿ ಗುಣಮುಖ ಆದಂಥವರು ಇನ್ನೊಬ್ಬರಿಗೆ ಹೇಳಿದಾಗಲೇ ಬರಲು ಸಾಧ್ಯ. ಬಟ್ ನನ್ನ ಒಂದು ಸಲಹೆ ಏನೆಂದರೆ ಸಾರ್ವಜನಿಕರಿಗೆ, ತಾವು ದಯಮಾಡಿ ಕೆಲವು ಅಡ್ಡಪರಿಣಾಮಗಳಾಗುವ ಇಂಗ್ಲೀಷ್ ಮೆಡಿಸನ್ನು ಬಿಟ್ಟು ಇಲ್ಲಿ ಬಂದು ಒಂದು ಸಲ ಪ್ರಯತ್ನ ಮಾಡುವುದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ನನಗನ್ನಿಸುತ್ತೆ. ಏಕೆಂದರೆ ಇದನ್ನು ನಾನು ಸ್ವತಃ ಅನುಭವಿಸ್ತಿರಿಂದ ನನಗೆ ಗುಣಮುಖ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಆದ್ದರಿಂದ ನಾನು ಇದು ನನ್ನ ಸಾರ್ವಜನಿಕರಲ್ಲಿ ನನ್ನ ಒಂದು ಬೇಡಿಕೆ. ಓ